ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಕಿ ಕೇಶೇಶ್. ಎಲ್ಲರೂ ಹೋಗಿದ್ದೀರಾ ಗೈಸ್? ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಇವತ್ತು ಒಂದು ಹೊಸ ಒಂದು ಬ್ಲಾಗು. ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಅಂತಂದರೆ, ತುಂಬ ದಿನಗಳ ನಂತರ, ದಿನ ಅನ್ನೋದಕ್ಕಿಂತ ಹೆಚ್ಚಾಗಿ ತಿಂಗಳುಗಳ ನಂತರ ಒಂದು ಕವರ್ ಸಾಂಗ್ ಮಾಡಿದ್ದೀನಿ. ಐ ತಿಂಕ್ ಅರೌಂಡ್ ಒಂದು 3 months ಆಗಿತ್ತು ಕವರ್ ಸಾಂಗ್ ಮಾಡಿ. ಸೊ ಫೈನಲಿ ಇವತ್ತು ಒಂದು ಕವರ್ ಸಾಂಗ್ ಮಾಡಿದ್ದೀನಿ. ಇನ್ಮೇಲೆ ವೀಕ್ಲಿ ಒಂದೊಂದು, ಮುಂಚೆ ಹಿಂಗೆ ಒಂದೊಂದು ಕವರ್ ಸಾಂಗ್ ಮಾಡ್ತೀನೋ ಆ ಥರ, ಇನ್ನು ಮುಂದೆ ವೀಕ್ಲಿ ಒಂದೊಂದು ಕವರ್ ಸಾಂಗ್ ಮಾಡೇ ಮಾಡ್ತೀನಿ. ಆ್ಯಂಡ್ ಮೊದಲಿನ ಲಕ್ಕಿ ಕೇಶೇಶ್ ಕಂಪ್ಲೀಟ್ಲಿ ವಾಪಸ್ ಆಯಿತಾ? ಸೊ ಮಾಡ್ತೀನಿ, ಇನ್ಮೇಲೆ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಆ್ಯಂಡ್ ಇವತ್ತು ಏನು ಸ್ಪೆಷಲ್ ಈ ವಿಡಿಯೋದಲ್ಲಿ ಅಂತಂದರೆ, ಸೊ ಸಾಂಗ್ ರೆಕಾರ್ಡ್ ಆಗಿದೆ ಆಲ್ರೆಡಿ, ಏನಿದ್ರು ಕೇವಲ ವಿಡಿಯೋ ರೆಕಾರ್ಡ್ ಮಾಡಬೇಕು ಆ ಒಂದು ಕವರ್ ಸಾಂಗ್ಗೆ. ಸೊ ಅಫ್ಕೋರ್ಸ್ ನಾನು ಈ ರೂಮಲ್ಲೇ ಅದನ್ನು ಕೂಡ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ನೋಡಿರ್ತೀರ, ನಾನು ತುಂಬ ಕವರ್ ಸಾಂಗ್ಸ್ಗಳು ಇಲ್ಲೇ ಒಳಗಡೆ ಆಲ್ಮೋಸ್ಟ್ ಅಲ್ಲಿ ಶೂಟ್ ಮಾಡ್ತಾ ಇರ್ತೀನಿ. ಸೊ ಇವತ್ತು ಯಾವ ಥರ ಇರುತ್ತೆ ಆ ಒಂದು ಕವರ್ ಸಾಂಗ್ಗೆ ವಿಡಿಯೋ, ಯಾವ ಥರ ಪ್ಲ್ಯಾನ್ ಮಾಡಿದ್ದೀನಿ ಅನ್ನೋದು ಸ್ವಲ್ಪ ನಿಮಗೆ ತೋರಿಸ್ತೀನಿ ಒಂದು ಬ್ಲಾಗಲ್ಲಿ. ನೋಡ್ತಾ ಇರಿ ವಿಡಿಯೋ. ಆ್ಯಂಡ್ ವಿಡಿಯೋ ಸ್ಟಾರ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬ್ಲಾಗ್ ಚಾನಲ್ಲು ವೀಡಿಯೋಸ್ಗಳು ಬರ್ತಾ ಇರುತ್ತೆ ಬ್ಲಾಗ್ ರಿಲೇಟೆಡ್. ಓಕೆ, ಸೊ ಬನ್ನಿ, ಎಲ್ಲ ಸೆಟಪ್ ಮಾಡಬೇಕು. ಇನ್ನೂ ಬಟ್ಟೆ ಗಿಟ್ಟೆ ಏನು ಹಾಕೊಂಡಿಲ್ಲ, ಯಾವ್ದು ಹಾಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನಗೆ ಗೊತ್ತು ನೀವೆಲ್ಲ ಸಾಂಗ್ ಯಾವ್ದಿರ್ಬೋದು ಅಂತ ಗೆಸ್ ಮಾಡ್ತಾ ಇರ್ತೀರ. ಸೊ ಸಾಂಗ್ ಬಂದು ಕಣ್ ಕಣ್ಣ ಸಲಿಗೆ ಅಂತ ಅಂದ್ಬಿಟ್ಟು. ಸೊ ಫಿಲಮ್ ಹೆಸರು ಇದು ನವಗ್ರಹ ಅಲ್ವಾ? ಸೊ ಆ ಫಿಲಮ್ದು ಸಾಂಗ್ ಮಾಡಿರೋದು. ಸೊ ಒಂದು ಮಟ್ಟಕ್ಕೆ ಚೆನ್ನಾಗಿ ಬಂದಿದೆ ನನಗನ್ಸೋ ಪ್ರಕಾರ. ತಪ್ಪಿದ್ರೆ ಕ್ಷಮಿಸಿ. ನನ್ನ ಕತೆ ನೋಡಿ, ಆ್ಯಕ್ಚುಲಿ ಎಲ್ಲ ರೆಡಿ ಆಗಿತ್ತು ವಿಡಿಯೋ ಮಾಡೋಣ ಅಂತ. ಸೊ ಎಲ್ಲ ಫುಲ್ಲು ನೀವು ನೋಡ್ಬೋದು, ಫುಲ್ಲು ರೆಡಿ ಆಗಿದ್ದೀನಿ. ಸೊ ಈ ಒಂದು ಔಟ್ಫಿಟ್ಟಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಏನಾಯಿತು ಅಂತಂದರೆ, ಇವತ್ತು ಸಿಕ್ಕಾಪಟ್ಟೆ ಮಳೆ. ಮಳೆ ಬಂದಿರೋ ಕಾರಣ ಕರೆಂಟು ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ. ಸೊ ಹಾಗಾಗಿ ತುಂಬ ಸಲ ಬಂದು ಹೋಗೋದು ಮಾಡ್ತು, ಅದಕ್ಕೋಸ್ಕರ ರೆಡಿಯಾಗಿರಲಿಲ್ಲ. ಸೊ ಇವಾಗೆಲ್ಲ ಮಳೆ ಎಲ್ಲ ನಿಂತಿದೆ, ಕರೆಂಟ್ ಬಂದಿತ್ತು ಆಯಿತಾ, ಒಂದು ಕಾಲು ಗಂಟೆ ಇತ್ತು. ಸೊ ವಿಡಿಯೋ ಶೂಟ್ ಮಾಡೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿದೆ. ಸೊ ಟೈಮ್ ಬಂದು ಅರೌಂಡ್ ಇವಾಗ ಐ ಥಿಂಕ್ ಯಾ 10:10 ಆಯಿತಾ. ಸೊ ಇನ್ನೇನು, ಕರೆಂಟ್ ಹೋಗಲ್ಲ ಅಂತ ಅಂದ್ಕೊಂಡು ರೆಡಿ ಆದೆ. ನೋಡಿ ನನ್ನ ಕತೆ, ಈಗ ಕರೆಂಟೆಲ್ಲ ಹೊಂಟೆ ಹೋಯ್ತು, ತಿರ್ಗಾ ಹೊಂಟೋಗೈತೆ. ಸೊ ಇವಾಗ ರೆಡಿಯಾಗಿ ನಿಂತಿದ್ದೀನಿ. ಗೊತ್ತಿಲ್ಲ ವಿಡಿಯೋ ಎಷ್ಟೊತ್ತಿಗೆ ಶೂಟ್ ಮಾಡ್ತೀನಿ, ಏನು ಕತೆ, ಎಡಿಟ್ ಎಲ್ಲ ನಾಳೆ ಮಡಿಕೋತೀನಿ, ಬಟ್ ಶೂಟ್ ಮಾಡೋದು ತುಂಬ ಇದೆ ಇವತ್ತು. ಸೊ ಹಾಗಾಗಿ ಏನು ಮಾಡೋದು ಗೊತ್ತಿಲ್ಲ, ನೋಡೋಣ, ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಫುಲ್ ಸೆಟಪ್ ಮಾಡಿ ಇಟ್ಟಿದ್ದೀನಿ. ಆ್ಯಕ್ಚುಲಿ ಇವತ್ತು ಶೂಟು ಒಂಥರ ಡಿಫ್ರೆಂಟಾಗಿ ಮಾಡಬೇಕು ಅಂತ. ಸೊ ಐ ಥಿಂಕ್ ಒಂದು ಥರ ಯೂನಿಕ್ ಆಗಿರಬೇಕು. ಸೊ ಒಂಥರ ಡಿಫ್ರೆಂಟಾಗಿ ಪ್ರೆಸೆಂಟ್ ಮಾಡ್ತೀನಿ, ಅದಂತೂ ಗ್ಯಾರಂಟಿ. ಎಲ್ಲದಕ್ಕೂ ಮಾಡಿರೋ ಅಂಥ ವಿಡಿಯೋಸ್ ಕವರ್ ಸಾಂಗ್ಸ್ಗೆ ಈ ಕವರ್ ಸಾಂಗು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಓಕೆ, ಸೊ ಇದನ್ನು ಇಲ್ಲಿ ಇಟ್ಕೋಬೇಕು, ಇದನ್ನು ಈ ಕಡೆಗೆ ತಿರುಗಿಸ್ಕೊಂಡು ಸೊ ರಿಂಗ್ ಲೈಟಿಂದ ಶೂಟ್ ಮಾಡಬೇಕು. ಸೊ ನೋಡೋಣ ಎಷ್ಟೊತ್ತು ಬರುತ್ತೆ ಕರೆಂಟ್ ಏನು ಅಂತ. ಇನ್ನೂ ಐಡಿಯಾ ಇಲ್ಲ, ಬಂದಮೇಲೆ ವಿಡಿಯೋ ಶೂಟ್ ಮಾಡ್ತೀನಿ. ಹೆಂಗಿದೆ ಇದು ಸ್ಪೆಕ್ಸು? ಆ್ಯಕ್ಚುಲಿ ಇದು ಸ್ಪೆಕ್ಸು ನನಗೆ ತುಂಬ ಫೇವ್ರೇಟ್ ಇದು ಆಯಿತಾ. ಬೈಕಲ್ಲಿ ಹೋದಾಗ ಇದೇ ಥರ ಸ್ಪೆಕ್ಸ್ ಸೇಮ್ ಇದೇ ಮಾಡಲ್ದು ಹಾಕೊಂಡು ಹೋಗಿ ಬಿದ್ದಿದ್ದೆ, ಮುರಿದೋಗಿತ್ತು. ಸೊ ಅದಾದ್ಮೇಲೆ ಮತ್ತೆ ಇದೇ ಥರದ್ದು ಹೊಸದು ಸೇಮ್ ತಗೊಂಡೆ. ಸೊ ನೀವು ನೋಡ್ಬೋದು ಇವಾಗ ಅದನ್ನೇ ಹಾಕ್ಕೊಂಡಿದ್ದೀನಿ. ಗೈಸ್ ಈಗ ಜಸ್ಟು ಕರೆಂಟ್ ಬಂತು, ಅರೌಂಡ್ ಒಂದು 10:11 ಆಗ್ತಿದೆ, 10:11 ಆಗ್ತಿದೆ. ಸೊ ಬನ್ನಿ, ಸೊ ಇವಾಗ ರೆಕಾರ್ಡ್ ಮಾಡುವಂಥ ಸಮಯ. ಸೆಟಪ್ ಮಾಡಬೇಕಷ್ಟು ಗೈಸ್ ಮತ್ತೆ ಕರೆಂಟ್ ಹೋಯ್ತು. ಯಾಕೆ ಹಿಂಗಾಗಿದೆ, ಯಾಕೆ ಹಿಂಗಾಗಿದೆ ಗೈಸ್? ಮತ್ತೆ ಬಂದು ಕರೆಂಟು. ಸೊ ಇವಾಗ ನಾನು ಬೇಗ ಶೂಟ್ ಮಾಡ್ಕೊಬಿಡ್ತೀನಿ. ಏನು ನನಗೆ ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದಿದ್ದು ಗೈಸ್, ನಿಮಗೆ ಕಾಣಿಸುತ್ತೇನೋ ಗೊತ್ತಿಲ್ಲ, ಅದಕ್ಕೆ ಸೆಟಪ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದನ್ನು ಇಲ್ಲಿ ಇಟ್ಕೊಂಡು
ಗೈಸ್ ನೀವು ನೋಡ್ಬೋದು. ಸೊ ವಿಡಿಯೋ ರೆಕಾರ್ಡ್ ಮಾಡಿ ಆಯಿತು. ಸೊ ಆಲ್ಮೋಸ್ಟ್ ಆಲ್ ತುಂಬ ಶೂಟ್ ಮಾಡಿದೆ, ಅದಷ್ಟು ಎಷ್ಟಾಗುತ್ತಷ್ಟು. ಸೊ ನೋಡೋಣ ಹೆಂಗೆ ಬರುತ್ತೆ, ಎಡಿಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಹೆಂಗೆ ಬಂದಿದೆ ವಿಡಿಯೋ ಅಂತ. ಸೊ ಇದೇ ಥರ ವೀಡಿಯೋಸ್ ನೋಡ್ತಾ ಇರಿ. ಆ್ಯಂಡ್ ಕವರ್ ಸಾಂಗು ಸಂಡೇ ಬರುತ್ತೆ, ಓಕೆ? ಫೈನಲಾಗಿ ಫಿಕ್ಸ್ ಮಾಡಿದ್ದೀನಿ, ಸಂಡೇನೇ ಹಾಕ್ತೀನಿ. ಎಷ್ಟೊತ್ತಿಗೆ ಹಾಕ್ತೀನಿ ಅಂತ ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ. ಸೊ ನೋಡಿ ಹೇಗಿದೆ ಅಂತೇಳಿ, ಓಕೆ? ಸೊ ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋ ನೋಡಿದ್ದಕ್ಕೆ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಲವ್ ಯು ಆಲ್. ಕವರ್ ಸಾಂಗಲ್ಲಿ ಬಾಯ್.